ಇಂದು ನಾವು ತ್ವರಿತ ಜಂಪೆ ತಾಳದ ಬಗ್ಗೆ ತಿಳಿಯೋಣ. ತ್ವರಿತ ಜಂಪೆ ತಾಳದ ಸ್ಟ್ರಕ್ಚರ್ ಹೀಗಿದೆ ನೋಡಿ. ತತ್ತಾಂ 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 ಹೀಗೆ ಹೋಗ್ತದೆ. ಭಾಗವತರು ಪದ್ಯ ಹೇಳುವಾಗ ಮದ್ರೆ ಬಾರಿಸುವವರು ಹೀಗೆ ನುಡಿಸ್ತಾರೆ. ದಿನ್ನ ದಿದ್ದೋಂ ನಾಕ ಕತ್ತಾಂಕ ದಿನ್ನ ದಿದ್ದೋಂ ತರಿಕೆಟ ಕತ್ತಾಂಕ ದಿನ್ನ ದಿದ್ದೋಂ ನಾಕ ಕತ್ತಾಂಕ ದಿನ್ನ ದಿದ್ದೋಂ ತರಿಕೆಟ ಕತ್ತಾಂಕ ಹೀಗೆ ಬಾರಿಸುವಾಗ ಅದಕ್ಕೆ ಸರಿಯಾಗಿ ಚೆಂಡೆಯಲ್ಲಿ ಬಾರಿಸಬೇಕು, ನಿಧಾನವಾಗಿ ಮೆಲ್ಲ 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 ಧ್ವನಿಯಲ್ಲಿ. ನಂತರ ಬಿಡ್ತಿಗೆಗಾಗುವಾಗ ಚೆಂಡೆಯಲ್ಲಿ ತರಿಕೆಟ ಕತ್ತಾಂಕ ಮೂರು ಸರ್ತಿ ತರಿಕಿಟ ಕತ್ತಾಂಕ ತರಿಕಿಟ ಕತ್ತಾಂಕ ತರಿಕಿಟ ಕತ್ತಾಂಕ ದಗ ತರಿಕಿಟ ತಕ ತರಿಕಿಟ ತಕ ತರಿಕಿಟ ದ ಟಂ ಟಂ ರಡ್ಡಕ್ಡಂ ಹಾಗೆ ಬರ್ತದೆ. ಈಗ ನಾನು ಹೇಳಿಕೊಡ್ತೇನೆ ಹೇಗೆ ಬಾರಿಸುವುದಂತ. ತರಿಕಿಟ ಕತ್ತಾಂಕ ಅಷ್ಟೇನು ಕಷ್ಟ ಇಲ್ಲ. ತರಿಕಿಟ ಕತ್ತಾಂಕ ತರಿಕಿಟ ಕತ್ತಾಂಕ ತರಿಕಿಟ ಕತ್ತಾಂ ಸಾರಿ ತರಿಕಿಟ ಕತ್ತಾಂ ಹೇಗೆ ಅಂತ ಹೇಳಿದರೆ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ಮೂರು ಸರ್ತಿ ಬಾರಿಸಿದ ನಂತರ ದಗತರಿ ಕಿಟತಕ ತರಿ ಕಿಟ ಬಿಡ್ತಿಗೆ ಹೇಗೆ ಅಂತ ಹೇಳ್ತೇನೆ ಸುರಿ ನಂಬಿ. ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ಮೂರು ಬಾರಿ ಬಾರಿಸಬೇಕು. ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ಉರುಳಿಕೆಗೆ ಬರುವಾಗ ದಗತರಿ ಕಿಟತಕ ತರಿ ಕಿಟತಕ ತರಿಕಿಟದ ದಗತರಿ ಕಿಟತಕ ತರಿ ಕಿಟತಕ ತರಿಕಿಟದ ದಗತರಿ ಕಿಟತಕ ತರಿ ಕಿಟತಕ ತರಿಕಿಟದ ನೋಡಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಬಾರಿಸ್ಲಿಕ್ಕೆ, ಆದ್ರೂ ಪ್ರಯತ್ನಿಸಿ. ದಗತರಿ ಕಿಟತಕ ತರಿ ಕಿಟತಕ ತರಿಕಿಟದ ಧ ಬಾರಿಸಬೇಕು. ಮತ್ತೆ ಟನ್ ಟಾಂಗ್ ರಡ್ಡ ಕ್ರಾಂಗ್ ಟನ್ ಟಾಂಗ್ ಇದು ಬಾರಿಸುಲಭ. ರಾ ಬಡಿದೆ ರಡ್ಡ ಕ್ರಾಂಗ್ ಕ್ರಾಂಗ್ ಅಂತ ಹೇಳಿದ್ರೆ ಎಡಕೈಯನ್ನು ಬೇಗ ಮೊದಲಿಗೆ ಮತ್ತೆ ಬಲಕೈಯಿಂದ ಹಿಟ್ ಮಾಡುದು, ಒಂದು ಸ್ವಲ್ಪ ಸೆಕೆಂಡ್ನ ಗ್ಯಾಪ್ ಅಷ್ಟೇ. ಕಡಾಂಗ್ ನೋಡಿ ಕಡಾಂಗ್ ಚೆಂಡೆಯಲ್ಲಿ ಹೀಗೆ ಬರ್ತದೆ. ಇದು ಇದಾದ್ಮೇಲೆ ಇದು ಬಾರಿಸುದು ಟನ್ ಟಾಂಗ್ ಬರ್ತದೆ. ಟನ್ ಟಾಂಗ್ ಹೀಗೆ ಬರ್ತದೆ ಟನ್ ಟನ್ ರಡ್ಡ ಕಡಾಂಗ್ ರಡ್ಡ ಕಡಾಂಗ್ ರಾ ಬರ್ದು ರಡ್ಡ ಕಡಾಂಗ್ ಈಗ ಸುರುವಿಂದ ಬಾರಿಸ್ತೇನೆ. ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ದಗ ತರಿಕಿಟ ತಕ ತರಿಕಿಟ ತಕ ತರಿಕಿಟ ದಟ್ಟಂ ಟಾಂ ರಡ್ಡಕ್ರಾಂ ಹೀಗೆ ಬರ್ತದೆ. ಮುಕ್ತಾಯ ನಡೆ ಬಾರಿಸಿ ನಂತರ ಮುಕ್ತಾಯ ದಗ ತರಿಕಿಟ ತಕ ತರಿಕಿಟ ತಕ ತರಿಕಿಟ ದ ಕಿಟತಕ ದ ಕಿಟತಕ ದ ದಗ ತರಿಕಿಟ ತಕ ತರಿಕಿಟ ತಕ ತರಿಕಿಟ ದ ಕಿಟತಕ ದ ಕಿಟತಕ ದ ದಗತರಿ ಕಿಡತಕ ತರಿ ಕಿಡತಕ ತರಿ ಕಿಡದ ಕಿಡತಕದ ಕಿಡತಕದ. ಈಗ ನಾನು ತಾಳ ಹಾಕಿ ಹೇಳ್ತೇನೆ ಹೇಗಂತ. ತತ್ತಾಂ 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 ದಿನ್ನ ದಿದ್ದೋಂ ನಕ ಕತ್ತಾಂಕ ದಿನ್ನ ದಿದ್ದೋಂ ತರಿ ಕಿಟ ಕತ್ತಾಂಕ ತ ಈಗ ಬಿಡ್ತಿಗೆ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ದಗ ತರಿಕಿಟ ತಕ ತರಿಕಿಟ ತಕ ತರಿಕಿಟ ದ ಟನ್ ಟಾಂ ರಡ್ಡ ಕ್ರಾಂ ನಡೆ ಬರಿಸಬೇಕು. ದಿನ್ನ ದಿದ್ದೋಂ ನಾಕ ಕತ್ತಾಂಕ ದಿನ್ನ ದಿದ್ದೋಂ ತರಿಕಿಟ ಕತ್ತಾಂಕ ನಂತರ ಮುಕ್ತಾಯ ಬಾರಿಸಬೇಕು. ದಗ ತರಿಕಿಟ ತಕ ತರಿಕಿಟ ತಕ ತರಿಕಿಟ ದ ಕಿಟತಕ ದ ಕಿಟತಕ ದ ಈಗ ಚೆಂಡೆಯಲ್ಲಿ ಬಾರಿಸಿ ತೋರಿಸ್ತೇನೆ ಮನೆಗೆ. ದಿನ್ನ ದಿದ್ದೋಂ ನಕ ಕತ್ತಾಂಕ ದಿನ್ನ ದಿದ್ದೋಂ ತರಿಕಿಟ ಕತ್ತಾಂಕ ದಿನ್ನ ದಿದ್ದೋಂ ಕತ್ತಾಂಕ ದಿನ್ನ ದಿದ್ದೋಂ ಬಿಡ್ತಿಗೆ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ತರಿಕಿಟ ಕತ್ತಾಂ ದಗ ತರಿಕಿಟ ತಗ ತರಿಕಿಟ ತಗ ತರಿಕಿಟ ದ ಟಾಂ ಟಾಂ ರಡ್ಡ ಕ್ರಾಂ ದಿನ್ನ ದಿದ್ದೋಂ ನಕ ಕತ್ತಾಂಕ ದಿನ್ನ ದಿದ್ದೋಂ ತರಿಕಿಟ ಕತ್ತಾಂಕ ದಿನ್ನ ದಿದ್ದೋಂ ಮುಕ್ತಾಯ ಬಾರಿಸುವ. ದಗ ತರಿ ಕಿಡತಕ ತರಿ ಕಿಡತಕ ತರಿ ಕಿಡದ ಕಿಡತಕದ ಕಿಡತಕದ ಇನ್ನೊಮ್ಮೆ ಬಾರಿಸ್ತೇನೆ. ದಗ ತರಿ ಕಿಡತಕ ತರಿ ಕಿಡತಕ ತರಿ ಕಿಡದ ಕಿಡತಕದ ಕಿಡತಕದ ಹೀಗೆ ಉಂಟು. ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಬಾರಿಸಲಿಕ್ಕೆ,
ಆದರೂ ಪ್ರಯತ್ನ ಪಡಿ. ದಗ ತರಿಕಿಡತಕ್ಕ ತರಿಕಿಡತಕ್ಕ ತರಿಕಿಟ ಆದ್ಮೇಲೆ ದಹ ಬರಿಸ್ಬೇಕು ನೋಡಿ. ದಗ ತರಿಕಿಡತಕ್ಕ ತರಿಕಿಡತಕ್ಕ ತರಿಕಿಟ ಧ ಅಂತ ಮತ್ತೆ ಅದೇ ಕೈಯಲ್ಲಿ ಬೀಳ್ತದೆ, ಸಮಸ್ಯೆ ಇಲ್ಲ. ಮತ್ತೆ ಕಿಡತಕ್ಕ ದಾ ಕಿಡತಕ್ಕದ ಇಲ್ಲಿ ಕೂಡ ಅದೇ ಸಮಸ್ಯೆ ಬರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಮಸ್ಯೆ ಆಗುದಿಲ್ಲ. ಮತ್ತೆ ಬೇರೇನು ಕಷ್ಟದ ಬೆಟ್ಟಗಳು ಇಲ್ಲಿ ಟನ್ ಟಾಂಗ್ ಹೀಗೆ ನೋಡಿ, ಚೆಂಡೆಯಲ್ಲಿ ಟನ್ ಟಾಂಗ್ ರಡ್ಡ ಕ್ರಾಂಗ್ ರಡ್ಡ ಕ್ರಾಂಗ್ ರ ಡ ಕ್ರಾಂಗ್ ಹೀಗೆ ಬರ್ತದೆ. ಅದಾದ ನಂತರ ಈ ನಡೆಯನ್ನೇ ತಗೊಳ್ಳು, ದಿನದಿದ್ದೋಮ್ ನಾಕಕತ್ತಾಂಕ ದಿನದಿದ್ದೋಮ್ ತರಿಕಿಡಕತ್ತಾಂಗತ. ಭಾಗವತರು ಹೇಳಿದ ಹಾಗೆ ಭಾಗವತರ ಪದ್ಯವನ್ನು ಫಾಲೋ ಮಾಡಿ ಮದ್ದಲೆಗಾರರು ಬಾರಿಸ್ತಾರೆ. ಅದನ್ನು ನಾವು ಕೂಡ ಸ್ವಲ್ಪ ಅನುಸರಿಸಿಕೊಂಡು ಬಾರಿಸೋದು. ನಮ್ಮನ್ನು ನೋಡಿ ಮದ್ದಲೆಗಾರರು ಬಾರಿಸ್ತಾರೆ, ಅವರನ್ನು ನೋಡಿ ನಾವು ಹೀಗೆ ಫಾಲೋ ಮಾಡಿಕೊಂಡು ಹೋಗುದು. ಇದರಲ್ಲಿ ನೋಡಬೇಕಾದದ್ದು ಇಲ್ಲಿ ಮತ್ತು ಇಲ್ಲಿ ಮಾತ್ರ. ತರಿಕಿಟ ಕಿಟ ತಗದ ಸ್ವಲ್ಪ ಕಷ್ಟ ಆಗ್ತದೆ ಬಾರಿಸಲಿಕ್ಕೆ, ಆದರೆ ಪ್ರಯತ್ನ ಪಡಬೇಕು. ಟನ್ ಟಾಂಗ್ ರಡ್ಡ ಕ್ಲಾಂಗ್ ರಡ್ಡ ಕ್ಲಾಂಗ್ ಹೇಗೆ ಬಡಿಯುವುದಂತ ತೋರಿಸಿಕೊಟ್ಟಿದ್ದೇನೆ. ಇಲ್ಲಿ ಕೂಡ ಹಾಗೆ, ಇಲ್ಲಿ ಕೂಡ